ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಲೈಫ್ ಸ್ಟೈಲ್ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಮ್ಮರಲ್ಲಿ ಬೆಡ್ರೂಮ್ನ ಯಾವ ರೀತಿ ಡೀಪ್ ಕ್ಲೀನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿಯಾಗಿರುವಂಥ ಬೆಡ್ರೂಮ್ ಕ್ಲೀನಿಂಗ್ ವೀಡಿಯೋಸ್ನ ನಾರ್ಮಲ್ ಡೇಸಲ್ಲೆಲ್ಲ ಯಾವ ರೀತಿ ಮಾಡ್ಬೋದು ಅನ್ನೋದು ಇದಕ್ಕೂ ಮುಂಚೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ. ಎಲ್ಲರಿಗೂ ಗೊತ್ತಿರುವಂತಹ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, 24 ಅವರ್ಸಲ್ಲಿ ನಾವು 8 ಅವರ್ಸು ಮಿನಿಮಮ್ ಬೆಡ್ರೂಮಲ್ಲಿ ಸ್ಪೆಂಡ್ ಮಾಡ್ತೀವಿ. ನಮ್ಮ ನಿದ್ದೆ ಎಲ್ಲ ಚೆನ್ನಾಗಿ ಆಗಬೇಕು ಅಂದರೆ ಬೆಡ್ರೂಮು ಕ್ಲೀನಾಗಿ ಇರಬೇಕು. ಇನ್ನು ನಾವು ಬೆಡ್ರೂಮ್ನ ಯಾವ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅಂತ ಬರುತ್ತೆ, ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಅದೇ ರೀತಿ ವೀಡಿಯೋ ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ, ವಿಥೌಟ್ ಡಿಲೇ ವೀಡಿಯೋ ಒಳಗಡೆ ಹೋಗೋಣ ಬನ್ನಿ. ಫಸ್ಟ್ ಒನ್ ಬಂದುಬಿಟ್ಟು ಡಸ್ಟಿಂಗ್ ಫ್ರಮ್ ಅಪ್ ಟು ಡೌನ್. ನಾವು ಮೇಲೆಯಿಂದ ಕೆಳಗಡೆವರೆಗೂ ನೀಟಾಗಿ ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವ, ನಾನು ಎಕ್ಸ್ಟೆಂಡೆಡ್ ಮೈಕ್ರೋಫೈಬರ್ ಡಸ್ಟರ್ನ ಯೂಸ್ ಮಾಡಿಕೊಂಡು ಫ್ಯಾನ್ ಇರ್ಬೋದು ಅಥವಾ ನಾವು ಮಾಡಿಸಿರುವಂತಹ ಇಂಟೀರಿಯರ್ ಡಿಸೈನ್ಸ್ ಇರ್ಬೋದು ಅದನ್ನೆಲ್ಲದನ್ನ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಸ್ಟೆಪ್ ಬೈ ಸ್ಟೆಪ್ ಒಂದು ಕಡೆಯಿಂದ ನಾನು ಮೇಲಿಂದ ಕೆಳಗಡೆವರೆಗೂ ನೀಟಾಗಿ ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೀವು ಮಂತ್ಲಿ ಒನ್ಸ್ ಆರ್ ಮಂತ್ಲಿ ಟ್ವೈಸ್ ಆದ್ರೂ ನೀವು ಈ ಟಿಪ್ಸ್ನೆಲ್ಲ ಫಾಲೋ ಮಾಡ್ಬೋದು. ನಿಮ್ಮ ಬೆಡ್ರೂಮ್ ಅನ್ನೋದು ತುಂಬಾ ನೀಟಾಗಿ ಆರ್ಗನೈಸಿಂಗ್ ಆಗಿ ಇರಬೇಕಂದ್ರೆ ನೀವು ಆವಾಗವಾಗ ಈ ರೀತಿ ಕ್ಲೀನಿಂಗ್ ಪ್ರೊಸೆಸ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನು ವಾಲ್ಸ್ನು ಕೂಡ ನಾವು ಇದೇ ರೀತಿಯೇ ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗುತ್ತೆ. ಮೇಲೆ ಕಟ್ಟಿರುವಂತಹ ಗೂಡುಗಳನ್ನೆಲ್ಲನೂ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಆವಾಗವಾಗ ಇನ್ಸೆಕ್ಟ್ಸ್ ಎಲ್ಲನೂ ಬಂದು ನಮ್ಮ ಮನೆ ಒಳಗಡೆ ಗೂಡನ್ನೋದು ಕಟ್ತಾ ಇರುತ್ತೆ ಅಲ್ವಾ, ಅದನ್ನೆಲ್ಲ ನಾವು ಆಗಿಂದಾಗಲೇ ನಾವು ಕ್ಲಿಯರ್ ಮಾಡೋದ್ರಿಂದ ನಮಗೆ ಪದೇ ಪದೇ ಕ್ಲೀನ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಇಲ್ಲಿ ನೋಡ್ತಿದ್ರಲ್ಲ, ಮೇಲಿಂದ ಕೆಳಗಡೆವರೆಗೂ ನಾನು ಡೀಪ್ ಕ್ಲೀನ್ ಅನ್ನೋದು ಮಾಡ್ಕೊಂಡಿದ್ದೀನಿ, ಐ ಮೀನ್ ಡಸ್ಟಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ವಿಂಡೋಸ್ ಅನ್ನೋದು ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಬೆಡ್ರೂಮಲ್ಲಿ ಸಾಮಾನ್ಯವಾಗಿ ವಿಂಡೋಸ್ ಇದ್ದೇ ಇರುತ್ತೆ, ಆ ವಿಂಡೋಸ್ನ ಕೂಡ ನೀಟಾಗಿ ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ನೀವು ಮಸ್ಕಿಟೋ ನೆಟ್ ಏನಾದರೂ ಹಾಕಿದ್ದೀರಾ ಅಂದರೆ ಅದನ್ನು ಕೂಡ ಒಂದು ಬ್ರಷ್ನ ಸಹಾಯದಿಂದ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲಿ ನಾರ್ಮಲಾಗಿ ನಾನು ಡಸ್ಟರ್ನ ಯೂಸ್ ಮಾಡಿನೇ ಕ್ಲೀನ್ ಮಾಡ್ತಾ ಇದ್ದೀನಿ, ಬಿಕಾಸ್ ಆಫ್ ನಿನ್ನೆ ನಮ್ಮ ಮೇಡು ಈ ಕಿಟಕಿಗಳನ್ನೆಲ್ಲ ಕ್ಲೀನ್ ಮಾಡಿರೋದ್ರಿಂದ ನಾನು ಜಸ್ಟ್ ಇಲ್ಲಿ ಡಸ್ಟರ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ಬಟ್ ಆದರೂ ಕೂಡ ಡಸ್ಟ್ ಅನ್ನೋದು ತುಂಬಾ ಇದೆ. ನೋಡ್ತಿದ್ರಲ್ವಾ, ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರುತ್ತೆ, ಡಸ್ಟ್ ಅನ್ನೋದು ನಾನು ಡಸ್ಟಿಂಗ್ ಮಾಡಿದ ಕೂಡಲೇ ಎದ್ದು ಸೈಡಿಗೆ ಬರ್ತಿದೆ. ಇನ್ನು ಎಷ್ಟು ಕಿಟಕಿ ಇದೆಯೋ ಅಷ್ಟು ಕಿಟಕಿಗಳನ್ನ ನಾನು ಇದೇ ರೀತಿಯೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಇವತ್ತು ಒಂದು ಬೆಡ್ರೂಮ್ನ ಕ್ಲೀನ್ ಮಾಡ್ತಾ ಇರೋದ್ರಿಂದ ಓಲ್ ಬೆಡ್ರೂಮ್ನ ನಾನು ಮೇಲಿಂದ ಕೆಳಗಡೆವರೆಗೂ ಕೂಡ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಾನು ಈ ಕಡೆ ಇರುವಂಥ ಕಿಟಕಿನ ಕೂಡ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ನಾವು ಡಸ್ಟರಿಂದ ಜಸ್ಟ್ ಈ ರೀತಿ ವೈಪ್ ಮಾಡಿದ್ರೆ ಸಾಕು, ಡಸ್ಟ್ ಅನ್ನೋದು ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಇನ್ನು ಡಸ್ಟಿಂಗ್ ಮಾಡಿದ ಆಯಿತು, ನೆಕ್ಸ್ಟ್ ಟಿಪ್ ಏನು ಅನ್ನೋದಾದರೆ, ಕ್ಲೀನ್ ಆಲ್ ಡಸ್ಟಿಂಗ್ ವಾಲ್ಸ್ ಆ್ಯಂಡ್ ಕಾರ್ನರ್ಸ್. ಸಾಮಾನ್ಯವಾಗಿ ಬೆಡ್ರೂಮಲ್ಲಿ ಸ್ವಿಚಸ್ ಎಲ್ಲ ಇರುತ್ತೆ ಅಲ್ವಾ, ಆ ಸ್ವಿಚಸ್ನ ನಾವು ಲೈಟ್ ಆನ್ ಆ್ಯಂಡ್ ಆಫ್ ಮಾಡೋಕ್ಕಿರ್ಬೋದು, ಅಥವಾ ಬಾತ್ರೂಮ್ ಎಲ್ಲನೂ ಅಟ್ಯಾಚ್ಡ್ ಇದ್ದಾಗ ಆ ಬಾತ್ರೂಮ್ ಕಾರ್ನರ್ಸಲ್ಲಿ ಬಾತ್ರೂಮ್ ಪಕ್ಕದಲ್ಲೆಲ್ಲನೂ ವಾಲ್ಸ್ ಎಲ್ಲನೂ ಸ್ವಲ್ಪ ಗಲೀಜಾಗಿರುತ್ತೆ, ಅಂದರೆ ಡರ್ಟ್ ಆಗಿರುತ್ತೆ, ಬಿಕಾಸ್ ಆಫ್ ವಾಟರ್ ಸ್ಟೈನ್ಸ್ ಅದ್ರ ಮೇಲೆ ಬಿದ್ದು ಆಡ್ ವಾಟರ್ ಆಗಿರೋದ್ರಿಂದ ಅದರ ಸ್ಟೈನ್ಸ್ ಎಲ್ಲ ಹಾಗೆ ಇದ್ಬಿಟ್ಟಿರುತ್ತೆ. ಸೊ ಅಂಥವರು ಈ ರೀತಿ ಸ್ವಿಚ್ ಬಾಕ್ಸಸ್ ಇರ್ಬೋದು ಅಥವಾ ವಾಲ್ಸ್ ಇರ್ಬೋದು, ನೀವು ನೀಟಾಗಿ ಒಂದು ಕ್ಲೀನಿಂಗ್ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿ. ನಾನು ಇನ್ನು ಎಲ್ಲ ವೀಡಿಯೋಸಲ್ಲಿ ಹೇಳ್ದಂಗೆ ನಾನು ಯೂಸ್ ಮಾಡುವಂತಹ ಎಲ್ಲ ಕ್ಲೀನಿಂಗ್ ಲಿಕ್ವಿಡ್ಸು ಕೂಡ ನಾನು ಮನೆಯಲ್ಲಿ ಮಾಡ್ಕೊಂಡಿರೋವಂಥ DIY ಲಿಕ್ವಿಡ್ಸು, ಅದನ್ನೆಲ್ಲ ಯಾವ್ಯಾವ ರೀತಿ ಮಾಡ್ಕೊಳ್ಬೋದು, ಯಾವ್ಯಾವದಕ್ಕೆ ಯಾವ್ಯಾವ ರೀತಿ ಲಿಕ್ವಿಡ್ಸ್ನ ಯೂಸ್ ಮಾಡ್ಬೋದು ಅಂತ DIY ಕ್ಲೀನಿಂಗ್ ಲಿಕ್ವಿಡ್ ಅನ್ನೋ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇನ್ನು ವಾಲ್ಸ್ ಇರ್ಬೋದು, ಕಾರ್ನರ್ಸ್ ಇರ್ಬೋದು, ಪ್ರತಿಯೊಂದು ಕಾರ್ನರ್ಸಲ್ಲೂ ನಾನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ಮಕ್ಕಳಿರುವಂತಹ ಮನೆಗಳಲ್ಲಿ ಅವರು ಅಲ್ಲಲ್ಲಿ ಟಚ್ ಮಾಡಿದಾಗ ಅದರ ಸ್ಟೈನ್ಸ್ ಎಲ್ಲನೂ ಅದೇ ರೀತಿ ಉಳ್ಕೊಂಡಿರುತ್ತೆ. ಅದರಿಂದ ನಾನು ಇಡೀ ಬೆಡ್ರೂಮ್ನ ನಾನು ಕ್ಲೀನ್ ಮಾಡಬೇಕಾದ್ರೆ ಆ ಬೆಡ್ರೂಮಲ್ಲಿರುವಂತಹ ವಾಲ್ಸ್ನ ಆದಷ್ಟು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ಬೆಡ್ರೂಮ್ ಅಂದರೆ ಸಾಮಾನ್ಯವಾಗಿ ನಾವು ವಾಲ್ಡ್ರೂಫ್ಸ್ ಇದ್ದೇ ಇರುತ್ತೆ, ಅಥವಾ ಕ್ಲೋಸೆಟ್ ಅಥವಾ ಬೀರು ಅಂತ ಏನು ಹೇಳ್ತೀವಿ. ಇದನ್ನು ಯಾವುದಾದ್ರೂ ಒಂದನ್ನು ನಾವು ಇಟ್ಕೊಂಡಿರ್ತೀವಿ ನಮ್ಮ ಕ್ಲಾತ್ಸ್ನ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ, ಅಥವಾ ನಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಐಟಮ್ಸ್ನ ನಾವು ಇಟ್ಕೊಳ್ಳೋಕ್ಕೆ. ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಜಸ್ಟ್ ನಾರ್ಮಲಾಗಿ ವೈಪರ್ ಏನು ಬರುತ್ತೆ, ಇಲ್ಲಿ ಒಂದು ಬಕೆಟಲ್ಲಿ ನನಗೆ 2 ಮಾಪ್ ಸಿಕ್ಕಿತ್ತು. ಇದು ನಾರ್ಮಲ್ ಮಾಪ್ ಒಂದು, ಅದ್ರ ಜೊತೆಗೆ ಈ ರೀತಿ ವೈಪರ್ ಒಂದು.
ಅದ್ರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ. ಇನ್ಸರ್ಸಿದವರು ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ ನೋಡ್ತಿದ್ರಲ್ಲ, ಜಸ್ಟ್ ನಾನು ಒಂದು ಕ್ಲೀನಿಂಗ್ ಲಿಕ್ವಿಡ್ನ ಅದಕ್ಕೆ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಕಬೋರ್ಡ್ಸ್ನೆಲ್ಲ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಆಫ್ ಇದು ಪಾಲಿಶ್ ಮಾಡಿರುವಂತಹ ವುಡನಿಂದ ಮಾಡಿರುವಂಥ ಕಬೋರ್ಡ್ಸ್ ಆಗಿರೋದ್ರಿಂದ ಇದ್ರ ಮೇಲೆ ನಾವು ಹೆವಿ ಆಗಿರುವಂತಹ ವಾಟರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ಆ ರೀತಿ ಮಾಡಿದ್ರೆ ಮಾರ್ಕ್ಸ್ ಅನ್ನೋದು ಅದೇ ರೀತಿಯೇ ಉಳ್ಕೊಂಡ್ಬಿಡುತ್ತೆ. ಜಸ್ಟ್ ನಾರ್ಮಲಾಗಿ ಒಂದು ಕ್ಲಾತ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ವೈಪ್ ಮಾಡಿಕೊಂಡ್ರೆ ಸಾಕು. ನಾನು ಯೂಸ್ ಮಾಡಿರೋದು ಮೈಕ್ರೋಫೈಬರ್ ಕ್ಲಾತ್ ಆಗಿರೋದ್ರಿಂದ ಡಸ್ಟ್ ಅನ್ನೋದು ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ. ನೋಡ್ತಿದ್ರಲ್ಲ, ಅದೇ ರೀತಿಯಾಗಿ ವಾಲ್ಸಲ್ಲಿ ಕೂಡ ನಾನು ಎಲ್ಲೆಲ್ಲಿ ವುಡನ್ ಸರ್ಫೇಸಸ್ ಇರುತ್ತೋ ಅದನ್ನೆಲ್ಲ ಅದನ್ನು ಇದೇ ವೈಪರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನ ಯೂಸ್ ಮಾಡೋದ್ರಿಂದ ಎಷ್ಟೇ ಐಟಲ್ಲಿದ್ರೂ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಕ್ಲಾತಲ್ಲಾದರೆ ನಾವು ಅಷ್ಟು ಐಟಿಗೆ ನೋಡ್ಕೋಬೇಕು ಅಂದರೆ ನಾವು ಲ್ಯಾಡರ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಈ ರೀತಿ ವೈಪರ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಚಿಕ್ಕದಾಗಲಿ ಪುಟ್ಟದಾಗಲಿ ಸ್ಟಡಿ ಟೇಬಲ್ ಅನ್ನೋದು ಇರುತ್ತೆ. ನಾನು ನಮ್ಮನೆಯಲ್ಲಿ ಬೆಡ್ರೂಮಲ್ಲಿ ಯಾವ ರೀತಿ ಇಕ್ವಿಪ್ಮೆಂಟ್ಸ್ ಇದೆಯೋ ಅದ್ರ ಪ್ರಕಾರ ನಾನು ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಸ್ಟಡಿ ಟೇಬಲ್ ಇದೆ. ಈ ಸ್ಟಡಿ ಟೇಬಲ್ನ ಕೂಡ ನಾನು ಮೆಸ್ಸಿಯೆಲ್ಲನು ಕ್ಲಿಯರ್ ಮಾಡಿಬಿಟ್ಟು ನೀಟಾಗಿ ಒಂದ್ಸರಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಪದೇ ಪದೇ ಮಾಡ್ತಾ ಇರಲ್ಲ. ಸೊ ಮಂತ್ಲಿ ಒನ್ಸ್ ಆರ್ ಮಂತ್ಲಿ ಟ್ವೈಸ್ ಆದರೂ ನಾವು ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ನಾರ್ಮಲಾಗಿ ನಾವು ವಿಂಡೋಸ್ ಎಲ್ಲ ಡಸ್ಟಿಂಗ್ ಮಾಡಿದಾಗ ಕಂಪಲ್ಸರಿ ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ತೀವಿ. ಇಲ್ಲಿ ನೋಡ್ತಿದ್ದೀರಲ್ವ, ನಮ್ಮನೇಲಿ ಮಕ್ಕಳಿರೋದ್ರಿಂದ ನಾನು ಹೊರಗಡೆ ಯಾವುದೇ ಐಟಮ್ಸ್ನ ಇಡಲ್ಲ. ಈ ರೀತಿ ವಾಲ್ಡ್ರೂಪ್ಸ್ ಅಥವಾ ಡ್ರಾರ್ಸ್ ಏನು ಬರುತ್ತೆ ಆ ಡ್ರಾಗಳಲ್ಲೇ ನಾನು ಎಲ್ಲನೂ ಇಟ್ಟಿರ್ತೀನಿ. ಅದರಿಂದ ನಿಮಗೆ ಸ್ಟಡಿ ಟೇಬಲ್ ಮೇಲೆ ಎಲ್ಲೂ ಏನೂ ಕಾಣ್ತಿಲ್ಲ. ಇದಕ್ಕೂ ಮುಂಚೆ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಐ ಥಿಂಕ್ ಡಾಕ್ಯುಮೆಂಟ್ ಆರ್ಗನೈಸೇಷನ್ ಅನ್ನೋ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಅದೇ ರೀತಿಯಾಗಿ ಡ್ರೆಸ್ಸಿಂಗ್ ಟೇಬಲ್ ಇರುತ್ತೆ ಅಲ್ವಾ, ಡ್ರೆಸ್ಸಿಂಗ್ ಟೇಬಲ್ ಮಿರರ್ನ ಕೂಡ ನಾವು ಈ ರೀತಿ ವೈಪ್ ಮಾಡ್ಕೊಳ್ಬೇಕಾಗುತ್ತೆ. ಅದರ್ವೈಸ್ ಅದ್ರ ಮೇಲಿರುವಂಥ ಡಸ್ಟ್ ಏನಾದರೂ ಸ್ಟೈನ್ಸ್ ಆಗಿ ಉಳ್ಕೊಂತು ಅದೇ ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬಾ ಟೈಮ್ ಟೇಕಿಂಗ್ ಅಂತ ಹೇಳ್ಬೋದು. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನೀವು ನಾರ್ಮಲಾಗಿ ಆಗಾಗ ನೀವು ಕ್ಲೀನಿಂಗ್ನ ಮಾಡ್ಕೊಳ್ಬೇಕಾದ್ರೆ ಡಸ್ಟಿಂಗ್ನ ಮಾಡ್ಕೊಳ್ಬೇಕಾದ್ರೆ ಇದನ್ನು ಕೂಡ ಒಂದ್ಸರಿ ವೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನೆಕ್ಸ್ಟ್ ಟಿಪ್ಪು ಇಲ್ಲಿ ನಮಗೆ ಬ್ಯಾಕ್ ಸಿಟ್ಟರ್ ಬಂದಿದೆ. ಐ ಮೀನ್ ಮಂಚಕ್ಕೆ ಇದು ಬ್ಯಾಕ್ ಸಿಟ್ಟರ್ ಅಂತಲೇ ಹೇಳ್ಬೋದು. ನಾವು ಕೂತ್ಕೊಳ್ಬೇಕಾಗಿರೋ ಏರಿಯಾದಲ್ಲಿ ಬ್ಯಾಕಲ್ಲಿ ಈ ರೀತಿಯಾಗಿರುವಂಥ ಸಿಟ್ಟರ್ ಬಂದಿರುತ್ತೆ ಅಲ್ವಾ, ಅದನ್ನು ಕೂಡ ನಾವು ಕಂಪಲ್ಸರಿ ವೈಪ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಆಯಿಲ್ ಎಲ್ಲನೂ ಇಟ್ಕೊಂಡು ಒಂದೊಂದ್ಸರಿ ಇಲ್ಲೆಲ್ಲ ಕೂತಿರ್ತೀವಲ್ಲ, ಅದರ ಸ್ಟೈನ್ಸ್ ಅನ್ನೋದು ಉಳ್ಕೊಂಡಿರುತ್ತೆ. ಅಷ್ಟೇ ಅಲ್ಲ, ಡಸ್ಟು ಕೂಡ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಆವಾಗವಾಗ ಈ ರೀತಿ ಒಂದ್ಸತಿ ಕ್ಲೀನಿಂಗ್ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ನೀಟಾಗಿ ನಾರ್ಮಲ್ ಮೈಕ್ರೋಫೈಬರ್ ಕ್ಲಾತಿಂದ ಒಂದ್ಸತಿ ವೈಪ್ ಮಾಡ್ಕೊಂಬಿಡಿ. ಏನು ನಾನು ಇಲ್ಲಿ ಏನೇನು ತೋರಿಸ್ತಿದ್ದೀನಿ ಐಟಮ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ನೀವು ಚೆಕ್ ಮಾಡಿ ಬೈ ಮಾಡ್ಕೊಳ್ಬೋದು. ಎಲ್ಲ ಐಟಮ್ಸ್ ಲಿಂಕ್ ನಾನು ಕೊಡೋಕ್ಕೆ ಆಗಲ್ಲ. ನಾನು ಯಾವುದು ಆನ್ಲೈನಲ್ಲಿ ಬೈ ಮಾಡಿರ್ತೀನೋ ಅದ್ರ ಲಿಂಕ್ಸ್ನ ಕೊಡ್ತೀನಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಬೆಡ್ನ ನಾವು ಸಾಮಾನ್ಯವಾಗಿ ಪಕ್ಕಕ್ಕೆ ಸರಿದು ಈ ಮಂಚದ ಮೇಲೆ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಕ್ಲೀನ್ ಮಾಡಿದಾಗ ಬೆಡ್ಡಿಂದ ಕೆಳಗಡೆ ಬಿದ್ದಿರುವಂಥ ಏನಾದರೂ ಡಸ್ಟ್ ಇದ್ರೂ ಕೂಡ ರಿಮೂವ್ ಆಗಿಬಿಡುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ಸೇಮ್ ವೈಪರ್ನ ನಾನು ಯೂಸ್ ಮಾಡಿಕೊಂಡು ಓಲ್ ಬೆಡ್ರೂಮ್ನ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಆ ಕ್ಲಾತ್ನ ಮೈಕ್ರೋಫೈಬರ್ ಕ್ಲಾತ್ ಆಗಿರೋದ್ರಿಂದ ನೀಟಾಗಿ ಒಂದ್ಸತಿ ವಾಟರಲ್ಲಿ ರಿನ್ಸ್ ಮಾಡಿಕೊಂಡು ವೈಪ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಇದು ಜೊತೆಗೇ ಬಕೆಟ್ ಕೊಟ್ಟಿರೋದ್ರಿಂದ ಈ ಬಕೆಟಲ್ಲೇ ನಾವು ಇದನ್ನು ಸ್ಕ್ವೀಸ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು. ನೋಡ್ತಿದ್ರಲ್ಲ ಎಷ್ಟೊಂದು ಡಸ್ಟ್ ಇದೆ ಅಂತ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಈಗ ಮೇಲೆ ಇರುವಂತಹ ಬೆಡ್ನ ಪೂರ್ತಿಯಾಗಿ ಕೆಳಗಡೆ ಇಳಿಸ್ಬಿಟ್ಟಿದ್ದೀನಿ. ಇನ್ನು ನಮ್ಮ ಮ್ಯಾಟ್ರಿಸ್ ಬಂದು ಈ ರೀತಿಯಾಗಿದೆ, ಅಂದರೆ ಮಂಚ ಬಂದು ಈ ರೀತಿಯಾಗಿದೆ. ಇದನ್ನು ಈ ರೀತಿ ಎಳೆದ್ಬಿಟ್ಟು ಅದರ ಕೆಳಗಡೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಸ್ಟೋರೇಜ್ಗೂ ಕೂಡ ಕೆಳಗಡೆ ಒಂದು ಬೆಡ್ ಬಾಕ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿದ್ದೀರಲ್ವ, ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ಟ್ರಸ್ಟ್ ಮೀ, ತುಂಬಾ ಡಸ್ಟ್ ಇದೆ. ತುಂಬಾ ಗೂಡು ಅಥವಾ ಆ ಡರ್ಟ್ ಅನ್ನೋದೇನಿರುತ್ತೆ ತುಂಬಾ ಇಲ್ಲಿ ಅಕ್ಯುಮುಲೇಟ್ ಆಗಿದೆ. ನಾವು ಪದೇ ಪದೇ ಕ್ಲೀನ್ ಮಾಡಿದ್ರು ಕೂಡ ಇದು ಸ್ವಲ್ಪ ಹೆವಿ ಆಗಿರೋದ್ರಿಂದ ನನಗೆ ಎಳೆಯೋಕ್ಕಾಗದೇ ಇರೋದ್ರಿಂದ ನಾನು 2 ಮಂತ್ಸ್ ಒನ್ಸ್ ಅಥವಾ 3 ಮಂತ್ಸ್ ಒನ್ಸ್ ಇದನ್ನು ಕ್ಲೀನ್ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡ್ತಿದ್ರಲ್ವ, ಸೇಮ್ ನಾನು ಆಗಲೇ ಯೂಸ್ ಮಾಡಿರೋಂಥ ಡಸ್ಟರ್ನ ಯೂಸ್ ಮಾಡಿ ಒಳಗಡೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟೊಂದು ಡರ್ಟು ಎಷ್ಟೊಂದು ಗಲೀಜಿದೆ ಅಂತ ನೋಡ್ತಿದ್ದೀರಲ್ವ. ಇದನ್ನೆಲ್ಲನೂ ನಾನು ನೀಟಾಗಿ ಒಂದ್ಸತಿ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಆಲ್ ಪರ್ಪಸ್ ಕ್ಲೀನಿಂಗ್ ಲಿಕ್ವಿಡಿಂದ ಒಂದ್ಸತಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ವೈಪ್ ಮಾಡಿದ್ದಾದಮೇಲೆ ಸೇಮ್ ಅದರ ಪ್ಲೇಸ್ಗೆ ಅದನ್ನು ಜಾಯಿನ್ ಮಾಡಿಬಿಡ್ತೀನಿ. ಇಲ್ಲೇನು ನೋಡ್ತಿದ್ದೀರಾ, ಇದನ್ನು ನಾವು ಆವಾಗ ಕ್ಲೀನ್ ಮಾಡ್ತಿರ್ತೀವಿ, ಆದರೂ ಕೂಡ ಇಲ್ಲಿ ಇಷ್ಟೊಂದು ಡಸ್ಟ್ ಅಕ್ಲಿಮೇಟ್ ಆಗಿದೆ. ಅಂದರೆ ಆ ಕಡೆಯಿಂದ ನಾನು ಡಸ್ಟಿಂಗ್ ಮಾಡಿದಾಗ ಅಲ್ಲಿರುವಂಥ ಡಸ್ಟೆಲ್ಲ ಈ ಕಡೆ ಬಂದಿದೆ.
ನೋಡ್ತಿದ್ರಲ್ವ, ಇದನ್ನು ನಾವು ಅವಾಗವಾಗ ಕ್ಲೀನ್ ಮಾಡ್ಬೋದು. ಬಟ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಏನು ತೋರಿಸ್ದೆ ಅದನ್ನು ನಾನು ಆ ಮೇಲೆ ಇರುವಂತಹ ಕಾರ್ನರ್ಸ್ನ ನಾವು ಎಳೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅದು ಸ್ವಲ್ಪ ಹೆವಿ ಇರೋದ್ರಿಂದ ನಮ್ಗೆ ಅವಾಗವಾಗ ಆಗಲ್ಲ. ಈ ರೀತಿ ಒಂದು ಸತಿ ನೀಟಾಗಿ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸೇಮ್ ಆಗಲೇ ತೋರಿಸಿರೋಂಥ ವೈಪರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ನೀಟಾಗಿ ಮಾಪ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ನೀವು ನಾರ್ಮಲ್ ಮಾಪಿಂದಾದರೂ ಮಾಡ್ಕೊಳ್ಬೋದು, ಅಥವಾ ಕ್ಲಾತಿಂದಾದರೂ ನೀವು ನೀಟಾಗಿ ಒರೆಸ್ಕೊಳ್ಬೋದು. ಇಲ್ಲಿ ನೋಡ್ತಿದ್ರಲ್ವ, ಇದು ಈ ರೀತಿ ಕ್ಲಾತಾಗಿ ಇರೋದ್ರಿಂದ ನೀಟಾಗಿ ಒಂದ್ಸತಿ ವಾಟರಲ್ಲಿ ರಿನ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಯೂಸ್ ಮಾಡ್ತೀನಿ. ಅಥವಾ ಇದಕ್ಕೆ ಬಂದಿರುವಂಥ ಬಕೆಟಿಂದ ಕೂಡ ನಾವು ರಿನ್ಸ್ ಮಾಡ್ಕೊಳ್ಬೋದು. ಇಲ್ಲಿ ನೀಟಾಗಿ ಈ ರೀತಿ ವೈಪ್ ಮಾಡ್ಕೊಂಡ್ಮೇಲೆ ಆ ಡಸ್ಟೆಲ್ಲನೂ ನೀಟಾಗಿ ಅಬ್ಸಾರ್ಬ್ ಆಗಿಬಿಡುತ್ತೆ. ಒಂದು ಎರಡು ಮೂರು ಸತಿ ಆದ್ರೂ ನಾವು ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಇದೆಲ್ಲ ಕ್ಲೀನಿಂಗ್ ಆದಮೇಲೆ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಸಾರಿ, ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಬೆಡ್ ಬಾಕ್ಸ್ ಕ್ಲೀನಿಂಗು. ಈ ರೀತಿ ಬೆಡ್ ಬಾಕ್ಸ್ ಕೂಡ ಅದರ ಕೆಳಗಡೆ ಬಂದಿರುತ್ತೆ ಅಲ್ವಾ, ಇದನ್ನು ಕೂಡ ಒಂದ್ಸತಿ ಡೀಪ್ ಕ್ಲೀನ್ ಅನ್ನೋದು ಮಾಡ್ಕೊಳ್ಬೇಕಾಗುತ್ತೆ. ನಾವು ಪದೇ ಪದೇ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಈ ರೀತಿ ಡೀಪ್ ಕ್ಲೀನಿಂಗ್ ಅನ್ನೋದು ಮಾಡಿದಾಗ ಇಡೀ ಓಲ್ ಬೆಡ್ರೂಮ್ನ ನಾವು ಡೀಪ್ ಕ್ಲೀನ್ ಮಾಡ್ತಾ ಇರೋದ್ರಿಂದ ಇದನ್ನು ಕೂಡ ಒಂದ್ಸರಿ ನೀಟಾಗಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಇದರಲ್ಲ ಡಸ್ಟ್ ಇಲ್ಲ ಅಂದರೂ ಕೂಡ ಒಂದ್ಸರಿ ನಾರ್ಮಲಾಗಿ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಇಲ್ಲಿರುವಂಥ ಇನ್ಸೆಕ್ಟ್ಸ್ ಎಲ್ಲನೂ ಸತ್ತೋಗುತ್ತೆ. ಆ ಕಡೆಯಿಂದ ಈ ಕಡೆಗೆ ನಾವು ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಒಂದರಲ್ಲಿರುವಂಥ ಇನ್ಸೆಕ್ಟ್ಸು ಇನ್ನೊಂದರಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಅವಾಯ್ಡ್ ಮಾಡಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಒಂದಾದಮೇಲೆ ಒಂದನ್ನು ನಾವು ನೀಟಾಗಿ ಡೀಪ್ ಕ್ಲೀನ್ ಅನ್ನೋದು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಏನು ನೋಡ್ತಿದ್ದೀರಾ, ಈ ರೀತಿ ರಾಡು, ಇದು ಬಂದು ಬಾತ್ರೂಮ್ ಕ್ಲೀನರು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಯಾವ್ದಾದ್ರು ಒಂದು ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಈಗ ನಾನು ಬ್ಲಾಂಕೆಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕೆಲವೊಂದು ಬ್ಲಾಂಕೆಟ್ಸ್ನ ವಿಂಟರಲ್ಲಿ ಹಾಕ್ಕೊಳ್ಳೋಂಥ ಬ್ಲಾಂಕೆಟ್ಸ್ನ ನಾನು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಅದನ್ನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀನಿ ಅನ್ನೋದು ಇದಕ್ಕೂ ಮುಂಚೆ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಆ ವೀಡಿಯೋಸ್ ಎಲ್ಲನೂ ಚೆಕ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ಚಾನಲಲ್ಲಿರುವಂಥ ಎಲ್ಲ ವೀಡಿಯೋಸು, ಪ್ರತಿಯೊಂದು ವೀಡಿಯೋಸು ಕೂಡ ಕಂಟೆಂಟ್ ರಿಲೇಟೆಡೇ, ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವೀಡಿಯೋಸೇ. ಈಗ ಇದನ್ನೆಲ್ಲ ಡೀಪ್ ಕ್ಲೀನ್ ಮಾಡಿದಾದಮೇಲೆ ನೀಟಾಗಿ ಈ ರೀತಿ ಜೋಡಿಸ್ಬಿಟ್ಟು ಒಂದ್ಸರಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಈ ರೀತಿ ಅದರ ಪ್ಲೇಸ್ಗೆ ಅದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ನಾವು ಒಂದ್ಸತಿ ಪ್ರೆಸ್ ಮಾಡಿದ್ರೆ ಸಾಕು, ಅದರ ಪ್ಲೇಸಲ್ಲಿ ಅದು ಕೂತ್ಕೊಂಡ್ಬಿಡುತ್ತೆ. ಕೆಳಗಡೆ ವೀಲ್ಸ್ ಇರೋದ್ರಿಂದ ಈಸಿಯಾಗಿ ನಾವು ಆಕ್ಸೆಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನೆಕ್ಸ್ಟ್ ಟಿಪ್ಪು ಬೆಡ್ಗೆ ಸಂಬಂಧಪಟ್ಟಿರುವಂಥದ್ದು. ಬೆಡ್ನ ನಾವು ಕ್ಲೀನಾಗಿ ಇಟ್ಕೊಳ್ಬೇಕು ಅಂದರೆ ಮಕ್ಕಳಿರುವಂಥ ಮನೆಯಲ್ಲಿ ಬೆಡ್ ಪ್ರೊಟೆಕ್ಟರ್ನ ಡೆಫಿನೆಟ್ಲಿ ಯೂಸ್ ಮಾಡಬೇಕು. ಇನ್ನು ವಾಟರ್ ಪ್ರೂಫ್ ಬೆಡ್ ಪ್ರೊಟೆಕ್ಟರ್ ಯಾವ ರೀತಿ ಇರುತ್ತೆ, ಅದನ್ನು ನಾನು ಯಾವ ರೀತಿ ಎಲ್ಲ ಯೂಸ್ ಮಾಡ್ತೀನಿ ಅನ್ನೋದು ಇದಕ್ಕೂ ಮುಂಚೆ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲೂ ಕೂಡ ಶಾರ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ವ, ಇಲ್ಲಿ ಈ ಮ್ಯಾಟ್ರಿಸ್ ಏನಿದೆ ಇದನ್ನು ನಾವು ಆನ್ಲೈನಲ್ಲಿ ಬೈ ಮಾಡಿದ್ದೀನಿ. ನೀವೇನಾದರೂ ಹೊಸದಾಗಿ ಬೈ ಮಾಡಬೇಕು ಅಂದರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನೋಡ್ತಿದ್ರಲ್ಲ, ಇದು ಬಂದು ಆರ್ಥೋಪ್ಯಾಡಿಕ್ ಮ್ಯಾಟ್ರಿಸು, ಫ್ಲೋ ಕಂಪ್ನಿದು. ತುಂಬಾ ಚೆನ್ನಾಗಿದೆ. ಬೆನ್ನು ನೋವು ಅಥವಾ ನಿಮಗೆ ಏನಾದರೂ ಸಿ ಸೆಕ್ಷನ್ ಎಲ್ಲ ಆಗಿದೆ ಅಂದವರು ಈ ಬೆಡ್ ಮೇಲೆ ಮಲ್ಕೊಳ್ಳೋದ್ರಿಂದ ನಿಮಗೆ ಬ್ಯಾಕ್ ಪೇನ್ ಇರ್ಬೋದು ಯಾವುದೇ ರೀತಿಯಾಗಿರುವಂತಹ ಪ್ರಾಬ್ಲಮ್ ಬರಲ್ಲ. ಸ್ವಲ್ಪ ಏಜ್ ಆಗಿರುವಂಥವ್ರು, 25 above 30 above ಇರುವಂಥವ್ರು ಈ ರೀತಿಯಾಗಿರುವಂಥ ಮ್ಯಾಟ್ರಿಸ್ನ ಯೂಸ್ ಮಾಡಿದ್ರೆ ನಿಮಗೆ ಬ್ಯಾಕ್ ಪೇನ್ ಇರ್ಬೋದು ಅಥವಾ ನೀವು ಸರಿಯಾಗಿ ಮಲಗಿಲ್ಲದೆ ಇರೋ ಕಾರಣದಿಂದ ಕೆಲವೊಂದು ಬೋನ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರುತ್ತಲ್ವ, ಅದನ್ನೆಲ್ಲ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಈ ಮ್ಯಾಟ್ರಿಸ್ನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲ, 100 days ಫ್ರೀ ಟ್ರಯಲ್ ಇರುತ್ತೆ, ಬೇಡ ಅಂದರೆ ನೀವು ವಾಪಸ್ ಮಾಡ್ಬೋದು. ಇದೇ ರೀತಿಯಾಗಿ ಕಿಡ್ಸ್ಗೂ ಕೂಡ ನಾನು ಈ ರೀತಿ ಒಂದು ಮ್ಯಾಟ್ರಿಸ್ನ ಬೈ ಮಾಡಿದ್ದೀನಿ. ಅದು ಬಂದು ಸಾಫ್ಟ್ ಆಗಿರುತ್ತೆ, ಐ ಮೀನ್ ಅದು ಆರ್ಥೋಪ್ಯಾಡಿಕ್ ಅಲ್ಲ, ಅದು ಬೇರೆ ಮೆಟೀರಿಯಲಿಂದ ಮಾಡಿರುವಂಥದ್ದು. ಅದರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನೀವು ಯಾರಾದ್ರೂ ಈ ರೀತಿ ಮ್ಯಾಟ್ರಿಸ್ಗೋಸ್ಕರ ಸರ್ಚ್ ಮಾಡ್ತಾ ಇದ್ದರೆ ನಿಮಗೆ ಹೇಳಿ ಮಾಡಿಸಿರೋಂಥ ಮ್ಯಾಟ್ರಿಸ್ ಅಂತಲೇ ಹೇಳ್ಬೋದು. ಒಂದ್ಸರಿ ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡ್ಕೊಳ್ಬೋದು. ಈ ಮ್ಯಾಟ್ರಿಸ್ ಕವರ್ ಏನಿರುತ್ತೆ ಅದನ್ನು ಕೂಡ ನಾನು ನೀಟಾಗಿ ವಾಶ್ ಮಾಡ್ತೀನಿ. ಅದ್ರ ಜೊತೆಗೆ ಪಿಲ್ಲೋಸ್ನ ಕೂಡ ವಾಶ್ ಮಾಡ್ತೀನಿ. ಇದರೆಲ್ಲದನ್ನು ಯಾವ ರೀತಿ ವಾಶ್ ಮಾಡ್ತೀನಿ ಅನ್ನೋದು ಇದು ಇನ್ನು ಬೇರೆ ಯಾವುದಾದ್ರು ಒಂದು ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ವೀಡಿಯೋದಲ್ಲಿ ಲೆಂತಿ ಆಗುತ್ತೆ ಅನ್ನೋದಂತ ಶೇರ್ ಮಾಡಿಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ, ರೆಡ್ ಕಲರ್ ಏನಿದೆ ಇದು ಬಂದು ವಾಟರ್ ಪ್ರೂಫ್ ಬ್ರೆಡ್ ಪ್ರೊಟೆಕ್ಟರ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಈ ರೀತಿ ನಾನು ಕಿಡ್ಸ್ ರೂಮಲ್ಲಿ ಈ ರೀತಿಯಾಗಿರುವಂಥ ಬೆಡ್ ಸ್ಪ್ರೆಡ್ನ ಯೂಸ್ ಮಾಡಿದ್ದೀನಿ. ಈ ರೀತಿ ಎಲಾಸ್ಟಿಕ್ ಇರೋ ಬೆಡ್ ಸ್ಪ್ರೆಡ್ ಯೂಸ್ ಮಾಡಿದ್ರೆ ಅವ್ರು ಎಷ್ಟು ಜಂಪ್ ಮಾಡಿದ್ರು ಕೂಡ ಅದು ಆ ಕಡೆ ಈ ಕಡೆ ಹೋಗಲ್ಲ. ನೆಕ್ಸ್ಟ್ ಟಿಪ್ ಏನು ಅಂತ ಹೇಳೋದಾದರೆ, ನಾವು ಇದ್ರ ಮೇಲೆ ಕ್ಲೀನಾಗಿರುವಂಥ ಕ್ಲಾತ್ಸ್ನ ವಾಶ್ ಮಾಡಿರುವಂತಹ ನೀಟಾಗಿ ಫ್ರೇಗ್ರೆನ್ಸ್ ಬರ್ತಾ ಇರುವಂಥ ಕ್ಲಾತ್ಸ್ನ ಯೂಸ್ ಮಾಡಿದ್ರೆ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಡೆಫಿನೆಟ್ಲಿ ನಮಗೆ ಆ ಫೀಲಿಂಗ್ ಅನ್ನೋದು ಮ್ಯಾಟ್ರಿಸ್ ಫ್ರೇಗ್ರೆನ್ಸಿಂದಲೇ ನಮಗೆ ಸಿಗುತ್ತೆ. ಅಥವಾ ನಿಮಗೆ ಮ್ಯಾಟ್ರಿಸ್ ಫ್ರೇಗ್ರೆನ್ಸ್ ಸಿಗಲ್ಲ ಅನ್ನೋರಾದರೆ ನಾರ್ಮಲಾಗಿ ಅರೋಮಾ ಡಿಫ್ಯೂಸರ್ಸ್ ಏನು ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು.
ಇನ್ನು ನೀವೇನಾದರೂ ರೆಗ್ಯುಲರ್ ಫಾಲೋ ಆಗಿದ್ರೆ ಫಾಲೋವರ್ ಆಗಿದ್ದರೆ ನಾನು ಯಾವ ರೀತಿ ಅರೋಮಾ ಡಿಫ್ಯೂಸರ್ಸ್ನ ಯೂಸ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ನಾನು ಯೂಸ್ ಮಾಡುವಂಥ ಅರೋಮಾ ಡಿಫ್ಯೂಸರ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಚೆಕ್ ಮಾಡಿ. ಈ ರೀತಿ ಎಲಾಸ್ಟಿಕ್ ಇರುವಂಥ ಮ್ಯಾಟ್ರಿಸ್ನ ಬೆಡ್ ಸ್ಪ್ರೆಡ್ನ ಯೂಸ್ ಮಾಡೋದ್ರಿಂದ ಅದು ಈಸಿಯಾಗಿ ಸೆಟ್ ಆಗಿಬಿಡುತ್ತೆ, ನಾವು ಆ ಕಡೆ ಈ ಕಡೆ ಎಳೆಯುವಂಥ ಅವಶ್ಯಕತೆ ಕೂಡ ಬರಲ್ಲ. ಇದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನಾನು ಯಾವ್ಯಾವ್ದೆಲ್ಲ ಆನ್ಲೈನ್ ಮೇಲೆ ಬೈ ಮಾಡಿದ್ದೀನೋ ಅದರ ಲಿಂಕ್ನ ಒಂದ್ಸರಿ ಚೆಕ್ ಮಾಡಿ. ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದರೆ ಆನ್ಲೈನಲ್ಲಿ ನಾವು ಕೆಲವೊಂದು ಐಟಮ್ಸ್ನ ಬೈ ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದಿರ ನಾವು ಬೇರೆ ಐಟಮ್ಸ್ನ ಬೈ ಮಾಡ್ತಾ ಇರ್ತೀವಿ, ಚೀಪ್ ಕ್ವಾಲಿಟಿ ಇರುವಂಥ ಐಟಮ್ಸು. ಬಟ್ ನಾನು ನನಗೆ ಇಷ್ಟ ಆಗಿರುವಂಥ ಐಟಮ್ಸು ನಾನು ತುಂಬ ದಿನಗಳಿಂದ ಯೂಸ್ ಮಾಡಿ ಅದರ ಎಕ್ಸ್ಪೀರಿಯೆನ್ಸ್ ಬೇಸಿಸ್ ಮೇಲೆ ನಾನು ಅದರ ಲಿಂಕ್ಸ್ನ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನು ಕೆಲವೊಂದ್ರ ಮೇಲೆ ರಿವ್ಯೂಸ್ ನೋಡಿದಾಗ 5 star ಇರುತ್ತೆ, ಬಟ್ ಅದು ಕ್ವಾಲಿಟಿ ನೋಡಿದ್ರೆ ತುಂಬ ಚೀಪ್ ಇರುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನೆಕ್ಸ್ಟ್ ಟಿಪ್ಪು ಸೈಡ್ ಟೇಬಲ್ ಏನಿದೆ, ಬೆಡ್ ಸೈಡ್ ಟೇಬಲ್ಲು, ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ನಾರ್ಮಲ್ಲಾಗಿ ಕೆಲವೊಂದು ಬೇಕಾಗಿರುವಂಥ ಐಟಮ್ಸ್ನ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀವಿ. ತುಂಬ ಐಟಮ್ಸ್ನ ಇಟ್ಕೊಂಡ್ರೆ ಮಕ್ಕಳಿರೋದ್ರಿಂದ ಅವರು ಅದನ್ನು ಪದೇ ಪದೇ ತೆಗೆಯೋ ಚಾನ್ಸ್ ಇರುತ್ತೆ ಅನ್ನೋದರಿಂದ ಜಸ್ಟ್ ನಾವು ಇಲ್ಲಿ ಒಂದೆರಡು ಐಟಮ್ಸ್ನ ಮಾತ್ರ ಯೂಸ್ ಮಾಡಿದ್ದೀವಿ. ಇಲ್ಲಿ ನೋಡ್ತಿದ್ರಲ್ವ, ಮಸ್ಕಿಟೋ ಬ್ಯಾಟ್ ಅಂತಲೇ ಹೇಳ್ಬೋದು. ಇದು ಈಗ ಬೇಕಾಗಿರುವಂತಹ ಐಟಮ್ಮು. ಸಮ್ಮರಲ್ಲಿ ತುಂಬಾ ಸೊಳ್ಳೆ ಬರ್ತಿರ್ತೆ ಅಲ್ವಾ, ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ರೀತಿ ಮಸ್ಕಿಟೋ ಬ್ಯಾಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಕೆಲವೊಂದು ಬ್ಯಾಟ್ಸು ಡೈರೆಕ್ಟಾಗಿ ನಾವು ಚಾರ್ಜಿಂಗ್ಗೆ ಹಾಕಬೇಕಾಗತ್ತೆ, ಅದು ಒಂದೊಂದ್ಸರಿ ಸರಿಯಾಗಿ ಅಟ್ಯಾಚ್ ಆಗದೆ ಇರೋ ಕಾರಣದಿಂದ ಕೆಳಗಡೆ ಬಿದ್ದು ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಇನ್ನು ಒಂದ್ಸರಿ ಕೆಳಗಡೆ ಬಿದ್ದರೆ ಅದು ಹೋದಂಗೆ ಅಲ್ವಾ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ರೀತಿ ವೈಯರ್ ಕೊಟ್ಟಿರ್ತಾರಲ್ವ, ಈ ರೀತಿ ಚಾರ್ಜಿಂಗ್ ಆಗುವಂತಹ ಬ್ಯಾಟ್ನ ನೀವು ತೊಗೊಳ್ಳಿ. ಈ ರೀತಿ ತೊಗೊಳ್ಳೋದ್ರಿಂದ ನಾವು ಒಂದು ಪ್ಲೇಸಲ್ಲಿ ಇಟ್ಟು ಚಾರ್ಜಿಗೆ ಹಾಕ್ಬೋದು, ಅದು ಬೀಳೋ ಅವಶ್ಯಕತೆ ಕೂಡ ಇರಲ್ಲ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಇಂಟ್ರೆಸ್ಟ್ ಅವ್ರು ಚೆಕ್ ಮಾಡಿ. ಟಟ್ಟಡಾಯಿನ್ ನಾನು ಕ್ಲೀನೆಲ್ಲ ಮಾಡಿದ್ದಾದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಆಫ್ ನಾವೇನು ಇಟ್ಟಿರಲ್ಲ, ಜಸ್ಟ್ ನಾನು ಒಂದ್ಸತಿ ವೈಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾರ್ಮಲಾಗಿ ಒಂದು ಚಾರ್ಜರು, ಅದ್ರ ಜೊತೆಗೆ ಒಂದು ಬುಕ್ ಇಟ್ಟಿರ್ತೀವಿ. ಅದ್ರ ಜೊತೆಗೆ ಇದೊಂದು ಬಾಟಲ್ಲು, ಮಸ್ಕಿಟೋನ ಕಿಲ್ ಮಾಡೋಕ್ಕೆ ಇದೊಂದು ಮಸ್ಕಿಟೋ ಬ್ಯಾಟು. ಇನ್ನು ಇದರಲ್ಲಿರುವಂಥ ಫ್ಯೂಚರ್ ಏನು ಅಂದರೆ, ನಾವು ಲೈಟ್ನ ಆಫ್ ಮಾಡಿದ ಮೇಲೆ ಈ ರೀತಿ ಬ್ಯಾಟಲ್ಲೇ ಲೈಟ್ನ ಆನ್ ಮಾಡ್ಕೊಳ್ಬೋದು. ಆ ಲೈಟ್ ಆನ್ ಮಾಡೋದ್ರಿಂದ ಮಸ್ಕಿಟೋಸ್ ಅಲ್ಲಿ ಬರುತ್ತೆ, ಈಸಿಯಾಗಿ ನಾವು ಅದರಿಂದ ನಾವು ಸಾಯಿಸ್ಬಿಡ್ಬೋದು. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ಈ ಟಿಪ್ ಇಷ್ಟ ಆದರೆ ಒಂದ್ಸತಿ ಲೈಕ್ ಮಾಡಿಬಿಡಿ. ಇನ್ನು ಈ ಬ್ರೂಮ್ ಬಗ್ಗೆ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ. ಇದ್ರ ಲಿಂಕ್ ನಾನು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಚೆಕ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ನಾನು ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿದಾದಮೇಲೆ ಒಂದು ಕಡೆಯಿಂದನೂ ಬ್ರೂಮ್ ಅನ್ನೋದು ಮಾಡ್ಕೊಳ್ತೀನಿ. ಬ್ರೂಮ್ ಅನ್ನೋದು ಮಾಡಿದ್ಮೇಲೆ ನಿಮಗೆ ಎಷ್ಟೊಂದು ಡಸ್ಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಬ್ರೂಮ್ ಎಲ್ಲ ಮಾಡಿದಾದಮೇಲೆ ನೀಟಾಗಿ ಒಂದ್ಸರಿ ವೈಪ್ ಮಾಡ್ಕೊಂಬಿಡಿ. ನಾರ್ಮಲ್ಲಾಗಿ ನಾವು ನಾರ್ಮಲ್ ವಾಟರಿಂದ ಒಂದ್ಸತಿ ವೈಪ್ ಮಾಡಿದಾದಮೇಲೆ ಡೆಟಾಲ್ನ ಹಾಕಿ ಡಿಸ್ಇನ್ಫೆಕ್ಟೆಂಟ್ನ ಮಾಡ್ಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ನಾನು ಡೀಪ್ ಕ್ಲೀನ್ ಮಾಡಿದಾಗ ನಾರ್ಮಲ್ ವಾಟರಿಂದ ಒಂದ್ಸತಿ ನೀಟಾಗಿ ಮಾಪ್ ಮಾಡಿದಾದಮೇಲೆ ಲಾಸ್ಟಲ್ಲಿ ಸೇಮ್ ಅದೇ ಬಕೆಟಲ್ಲಿ ಸ್ವಲ್ಪ ಡೆಟಾಲ್ನ ಅಥವಾ ಯಾವುದಾದ್ರೂ ಒಂದು ಬೆಸ್ಟ್ ಇರುವಂಥ ಲಿಕ್ವಿಡ್ನ ಹಾಕ್ಕೊಂಡ್ಬಿಟ್ಟು ಒಂದ್ಸರಿ ಮಾಫ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಈ ಮಾಫ್ ಮಾಡಿದ್ದಾದಮೇಲೆ ಯಾವುದೇ ಕಾರಣಕ್ಕೂ ನೀವು ಫ್ಯಾನ್ನ ಆನ್ ಮಾಡಬಾರ್ದು. ಒಂದು ವೇಳೆ ಆನಲ್ಲಿ ಇದ್ದರೂ ಕೂಡ ನೀವು ಡಿಸ್ಇನ್ಫೆಕ್ಟೆಂಟ್ ಮಾಡಬೇಕಾದ್ರೆ ಫ್ಯಾನ್ನ ಆಫ್ ಮಾಡಬೇಕಾಗತ್ತೆ. ನಾರ್ಮಲ್ ವಾಟರಿಂದ ನಾವು ವೈಪ್ ಮಾಡಿದಾಗ ಫ್ಯಾನ್ನ ಆನಲ್ಲಿ ಇಟ್ಟಿದ್ರು ಕೂಡ ನೆಕ್ಸ್ಟು ನೀವು ಡೆಟಲ್ ಯೂಸ್ ಮಾಡಿದಾಗ ಫ್ಯಾನ್ನ ಆಫ್ ಮಾಡಿಬಿಡಿ. ಇದು ಅದೇ ರೀತಿಯೇ ಡ್ರೈ ಆಗೋದ್ರಿಂದ ಜರ್ಮ್ಸ್ ಎಲ್ಲನೂ ಕಿಲ್ ಆಗುತ್ತೆ. ಇನ್ನು ಫೈನಲಿ ನಾವು ಬೆಡ್ರೂಮೆಲ್ಲ ಡೀಪ್ ಕ್ಲೀನ್ ಆದಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡ್ತಿದ್ದೀರಲ್ವಾ, ನೋಡ್ತಾ ಇದ್ದಂಗೆ ಒಂದು ಸ್ವಲ್ಪ ಪೀಸ್ಫುಲ್ ಮೈಂಡ್ ಅನ್ನೋದು ಸ್ಟ್ರೆಸ್ ರಿಲೀಫ್ ಆಗುತ್ತೆ. ನಾವಿರೋವಂತಹ ಮನೆ ಇರ್ಬೋದು ಅಥವಾ ನಾವಿರೋವಂಥ ರೂಮ್ಸ್ ಇರ್ಬೋದು, ಕ್ಲಟರ್ ಫ್ರೀ ನೀಟಾಗಿ ಆರ್ಗನೈಸಿಂಗ್ ಆಗಿ ಇರೋವಂಥ ಮನೇನ ನಾವು ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಇರೋವಂಥ ಐಟಮ್ಸ್ನ ನಾವು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಾಗ ಕೊಡೋವಂತಹ ಪೀಸ್ಫುಲ್ ಮೈಂಡು, ಸ್ಟ್ರೆಸ್ ರಿಲೀಫ್ ಮೈಂಡೇ ಬೇರೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಮೈಂಡ್ ಅನ್ನೋದು ರಿಲ್ಯಾಕ್ಸ್ ಆಗುತ್ತೆ. ಐ ಹೋಪ್ ನಾನು ಶೇರ್ ಮಾಡಿರುವಂತಹ ಇಷ್ಟು ಟಿಪ್ಸಲ್ಲಿ ನಿಮಗೆ ಒಂದಾದರೂ ಇಷ್ಟ ಆಗೇ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಲೋ ಫ್ರೆಂಡ್ಸ್, ಬೆಡ್ರೂಮ್ನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಡೀಪ್ ಕ್ಲೀನ್ ಮಾಡ್ಬೋದು ಅಂತ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಈ ವಿಡಿಯೋನಾದ್ರೂ ನಿಮಗೆ ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.